ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಲಾಕ್ಡೌನ್ ಸಮಯದಲ್ಲಿ ಮನೇಲಿರೋದು ಚೆನ್ನಾಗಿ ಸುರಕ್ಷಿತವಾಗಿರೋದು, ಅದಕ್ಕೋಸ್ಕರ ನೀವೆಲ್ಲರೂ ಆರಾಮಾಗಿರಿ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮಗೋಸ್ಕರ ಒಂದು ರೆಸಿಪಿ ತೊಗೊಂಡು ಬಂದೀನಿ. ಅದು ಯಾವುದು ರೆಸಿಪಿ ಅಂದರೆ, ನಾವು ಮನೇಲಿ ಕೂತ್ಕೊಂಡು ಈಗ ಚಪಾತಿಗೆ ರೊಟ್ಟಿಗೆ ಒಂದು ಮನೇಲಿರೋ ಸಾಮಗ್ರಿಗಳು ಕೂಡ ಬಳಸ್ಕೊಂಡು ಮಾಡ್ಕೋಬೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಅದು ಯಾವ ರೆಸಿಪಿ ಅಂತಂದರೆ, ಇವತ್ತು ನಾನು ನಿಮಗೋಸ್ಕರ ಒಂದು ಚೆನ್ನಾಗಿರೋ ಟೇಸ್ಟಿಯಾದ ರೆಸಿಪಿ ತೋರಿಸ್ತೀನಿ. ಆ ರೆಸಿಪಿ ಯಾವುದಂದರೆ, ನಾವು ಈಗ ಅದಕ್ಕೋಸ್ಕರ ನಾನು ಇನ್ನೇನು ತೊಗೋತೀನಿ ಅಂತ ಅಂದರೆ, ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಮತ್ತು ಕರಿಬೇವು, ಇವು ಕೆಂಪು ಬೇಳೆ. ನಮ್ಮ ಕಡೆ ಚಣಗಿ ಬೇಳೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ನನಗೂ ಕೂಡ ಗೊತ್ತಿಲ್ಲ. ಇದು ನಮ್ಮ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಈ ಪಲ್ಯ. ಈಗ ನಾನು ಚೆನ್ನಾಗಿ ಒಂದು 10 ನಿಮಿಷ ಬೇಳೆ ಚೆನ್ನಾಗಿ ತೊಳೆದು ನೀರೆಲ್ಲ ಜಾನಿ ಒಂದು 10 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ಇದು ನೆನೆಯೋದ್ರೊಳಗಡೆ ನಾನು ಅದರೊಳಗಡೆ ಏನೇನು ಹಾಕ್ಕೊಳ್ತೀನಿ ಅಂತಂದು ತೋರಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಈ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ ಪೂರ್ತಿ ಎಲ್ಲನೂ ಕೂಡ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಒಂಥರ ಅದರೊಳಗಡೆ ಹಾಕ್ಕೊಳ್ಳೋದಕ್ಕೆ. ಅದರೊಳಗಡೆ ಸ್ವಲ್ಪ ಕರಿಬೇವನು ಕೂಡ ಹಾಕ್ಕೊಳ್ಳಿ, ಹಸಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಅದರೊಳಗಡೆ ಸ್ವಲ್ಪ ಅರಶಿನ ಪುಡಿ, ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಪೂರ್ತಿ ಎಲ್ಲನೂ ಕೂಡ ಗ್ರ್ಯಾಂಡ್ ಆಗಿರಬೇಕು. ಪೂರ್ತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು. ಮತ್ತು ಆಮೇಲೆ ಏನು ಮಾಡ್ತೀನಿ ಅಂದರೆ, ಒಂದು ಕಡೆ ಬಿಸಿಗಿಟ್ಟಿದ್ದೀನಿ, ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಜೀರಿಗೆ ಸಾಸಿವೆಯನ್ನು ಕೂಡ ಚಟಪಟ ಅನ್ನುತ್ತಾ ಇದೆ ನೋಡಿ, ಜೀರಿಗೆ ಸಾಸಿವೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಗಾತ್ರದ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 1-2 ಕಟ್ ಮಾಡ್ಕೋಬೋದು, ಚೆನ್ನಾಗಿ ಒಳಗಡೆ ಟೇಸ್ಟ್ ಕೊಡುತ್ತೆ. ಹಾಗೆ ಅದರೊಳಗಡೆ ಸ್ವಲ್ಪ ಕರಿಬೇವನು ಕೂಡ ಹಾಕ್ಕೊಳ್ಳಿ. ಇದು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಕೆಂಪಾಗೆ ಫ್ರೈ ಮಾಡ್ಕೋತೀವಲ್ಲ, ಅಷ್ಟು ಚೆನ್ನಾಗಿ ಅದೆಲ್ಲ ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ನಮ್ಮ ಕಡೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ, ಅದಕ್ಕೋಸ್ಕರ ನಾನು ರೆಸಿಪಿ ನಿಮಗೂ ಕೂಡ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇದರೊಳಗಡೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಕೂಡ ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ಈ ಕಡೆ ಏನೋ ತರಕಾರಿ ಸಿಗದೇ ಇದ್ದಾಗ ನಾವು ಈ ರೀತಿ ಪಲ್ಯನೂ ಕೂಡ ಮಾಡಿಕೊಂಡು ಚೆನ್ನಾಗಿ ಟೇಸ್ಟಿಯಾಗಿ ರೊಟ್ಟಿಗೆ ಮತ್ತು ಚಪಾತಿಗೂ ಕೂಡ ಅನ್ನಕ್ಕೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಈಗ ನೋಡಿ, ನಾನು ಈ ಕೆಂಪು ಬೇಳೆ ನೆನೆ ಹಾಕಿದ್ದೀನಲ್ಲ, ಅದು ಸ್ವಲ್ಪ ನೆಂದಿದೆ. ಈಗ ಅದು ನೀರೆಲ್ಲ ಜಾನ್ಬಿಟ್ಟು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಈರುಳ್ಳಿ ಮತ್ತು ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಎಲ್ಲನೂ ಕೂಡ. ಇವು ಕೆಂಪು ಬೇಳೆ ಜಾಸ್ತಿ ನೆನೆ ಹೋಗೋದಕ್ಕೆ ಏನು ಟೈಮ್ ತೊಗೊಳೋದಿಲ್ಲ, ಒಂದು 10-5 ನಿಮಿಷ ನೆನೆಯೋದ್ರಲ್ಲಿ ಚೆನ್ನಾಗಿ ನೆಂದು ಬಿಡುತ್ತೆ ಅದು. ಈಗ ನೋಡಿ, ಬೇಗನೆ ಕೂಡ ಕುದಿಯುತ್ತೆ. ಅದು ಸಾಂಬಾರು ಕೂಡ ಮಾಡ್ಬೋದು, ಇದರಿಂದ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ. ನಮ್ಮ ಕಡೆ ಏನಂತಾರೆ ಅಂದರೆ, ಈ ಬೇಳೆಗೆ ಚಣಗಿ ಬೇಳೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಏನಾದರೂ ಅಂದರೆ ಚಣಗಿ ಬೇಳೆ ಪಲ್ಯ, ಚಣಗಿ ಬೇಳೆ ಸಾಂಬಾರು ಅಂತೀವಿ. ಸೂಪರಾಗಿರುತ್ತೆ ಅಂತ ಈ ರೆಸಿಪಿ ತೋರಿಸ್ತಾ ಇದೆ ನಿಮಗೂ ಕೂಡ. ಈಗ ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಲ್ಲ, ಈ ನೀರೆಲ್ಲ ಚೆನ್ನಾಗಿ ಕುದಿ ಬಂತು. ಅದರೊಳಗಡೆ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಎಲ್ಲ ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಪೇಸ್ಟ್ ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು ಪೂರ್ತಿ ಎಲ್ಲ ಕಡೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಚೆನ್ನಾಗಿ ಅದು ಒಂಥರ ಕುದಿಬೇಕು ಒಳಗಡೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿ, ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಅದರೊಳಗಡೆ, ಯಾಕಂದರೆ ಸ್ವಲ್ಪ ಬೇಳೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದು ಕುದಿಬೇಕು ಅದಕ್ಕೋಸ್ಕರ. ನೋಡಿ, ನಾನು ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ನೀರೆಲ್ಲ ಅಟ್ಟಿಸ್ಕೋಬೇಕು ಪೂರ್ತಿ. ಈ ಬೇಳೆ ಪೂರ್ತಿನೂ ಕುದಿಸೋ ಆಗಿಲ್ಲ, ಸ್ವಲ್ಪ ಮೀಡಿಯಮಾಗಿ ಕುದ್ದ ಮೇಲೆ ತೆಗಿಬೋದು, ಯಾಕಂದರೆ ಬೇಳೆ ಚೆನ್ನಾಗಿ ಅದು ಪೂರ್ತಿ ನುಣ್ಣಿಗೆ ಕುದ್ದ ಮೇಲೆ ಪಲ್ಯ ಥರ ಅನಿಸೋದಿಲ್ಲ, ಅದೊಂಥರ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು 5 ನಿಮಿಷ ಕುದ್ದ ಮೇಲೆ ತೆಗಿಬೋದು. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ನೀರೆಲ್ಲ ಅಟ್ಟಿಸ್ಕೊಂಡಿದ್ದೀನಿ ನೋಡಿ, ಎಷ್ಟು ಪೂರ್ತಿ ಎಲ್ಲ ಹಾಕ್ಕೊಂಡಿರೋ ನೀರೆಲ್ಲ ಅಟ್ಟಿಸ್ಕೊಂಡಿದೆ. ಈ ರೀತಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಈ ಪಲ್ಯ ಮಾಡೋದಕ್ಕೆ ಒಂದು 5-10 ನಿಮಿಷದಲ್ಲಿ ಚೆನ್ನಾಗಿ ರೆಡಿಯಾಗುತ್ತೆ, ಸೂಪರಾಗಿಯೂ ಕೂಡ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡ್ಬೋದು. ನಾನು ಜಾಸ್ತಿ ಏನು ಮಸಾಲೆ ಹಾಕಿಲ್ಲ, ಏನು ಹಾಕಿಲ್ಲ ನೋಡಿ, ಚೆನ್ನಾಗಾಗುತ್ತೆ ಎಲ್ಲ. ಮಸಾಲೆ ಇಲ್ಲದೂ ಕೂಡ ಮಾಡ್ಕೊಂಡು ತಿನ್ಬೋದು ಮನೇಲಿರೋದೆ. ಈಗ ನೋಡಿ, ನಾನು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಇದೆಲ್ಲ ಪೂರ್ತಿ ಎಲ್ಲ ಅಟ್ಟಿಸ್ಕೊಂಡ ಮೇಲೆ ಈ ಪಲ್ಯನೂ ಕೂಡ ರೆಡಿಯಾಗುತ್ತೆ. ಈಗ ನೋಡಿ, ಎಷ್ಟು ಚೆನ್ನಾಗಿ ಪಲ್ಯನೂ ಕೂಡ ಆಗಿದೆ ನೋಡಿ. ಈಗ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಕುದ್ದಿದೆ. ಈ ಪಲ್ಯನೂ ಕೂಡ ಸೂಪರಾಯಿತು. ನಾನು ಸ್ಟೌನು ಕೂಡ ಆಫ್ ಮಾಡಿದ್ದೀನಿ. ನಾನು ಒಂದು ಬಾಣಲಿ ಒಳಗಡೆ ಪಲ್ಯನೂ ಕೂಡ ತೆಗಿತಾ ಇದ್ದೀನಿ. ಈ ಪಲ್ಯಗೆ ನಾವು ಏನಂತೀವಿ ಅಂದರೆ, ಚಣಗಿ ಬೇಳೆ ಪಲ್ಯ ಅಂತೀವಿ.
ನೀವೇನಂತೀರ ಅಂತ ನನಗೂ ಕೂಡ ತಿಳ್ಕೊಂಡು ನೀವು ಕೂಡ ಯಾವುದಾದ್ರೂ ಹೆಸರಿಡ್ಬೋದು. ನೋಡಿ ಎಷ್ಟು ಸೂಪರಾಗಿದೆ ಅಂತ. ನೀವು ಬೇಡ ಖಾರ ಬೇಡ ಅಂದರೆ ಕೆಂಪು ಖಾರ ಹಾಕಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕೊಬ್ಬರಿ ಅಟ್ಟೆ ಮಿಕ್ಸಿಯಲ್ಲಿ ಮಾಡ್ಕೊಂಡು ಕೆಂಪು ಖಾರನೂ ಹಾಕ್ಕೊಂಡು ಮಾಡ್ಕೋಬೋದು, ಸೂಪರಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ನಿಮ್ಮನ್ನು ಕೂಡ ಇಷ್ಟವಾಯ್ತು ಅಂತ ತಿಳ್ಕೊತೀನಿ. ಇಷ್ಟವಾದರೆ ನೀವು ಕೂಡ ನಿಮ್ಗೆ ಯಾರಿಗೆ ಬೇಕಾದರೆ ಶೇರ್ ಕೂಡ ಮಾಡ್ಕೋಬೋದು, ಚೆನ್ನಾಗಿದೆ ಅಂತಂದರೆ ಶೇರ್ ಮಾಡಿ. ನೀವು ಕೂಡ ಶೇರ್ ಮಾಡಿದ್ರೆ ನನ್ನ ಚಾನಲ್ ಕೂಡ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ನನ್ನ ರೆಸಿಪಿ, ನಿಮ್ಮನ್ನು ಕೂಡ ಇಷ್ಟ ಆಯ್ತಂತ ತಿಳ್ಕೊತೀನಿ. ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನಾನು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಕೂಡ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್ ಬಾಯ್.